लास्ट वीडियो नोडी डाउट केळिदार अदु एनु अंतंद्रे वि अन्नुव अक्षर मत्तु डब्ल्यू अन्नुव अक्षर डिफरेन्स एनु अन्नुव ओंदु क्वेश्चन अदे तर सी अन्नुव प्रारंभद वर्ड प्लस एस यावाग याव समयदल्लि सी अंत हेळबेकु याव समयदल्लि एस अंत हेळबेकु ನೌ ಸಿ ವರ್ಡ್ ಇದು ಇಲ್ಲಿ ಸಿ ಇಂದ ಸ್ಟಾರ್ಟ್ ಆಗುವ ವರ್ಡ್ ಏನಾದರೂ ಇರುತ್ತೆ ಅದನ್ನ ಸಿ ಅಂತಾನೆ ಓದಬೇಕಾ ಇಲ್ಲ ಕ ಅಂತ ಓದಬೇಕಾ ಸ ಅಂತ ಓದಬೇಕಾ ಅನ್ನೋದು ಡೌಟ್ ಬರುತ್ತಲ್ಲ ಸಿ ಅನ್ನುವ ಸ ಅನ್ನಬಹುದು ಅಥವಾ ಕ ಅಂತ ಕೂಡ ಉಚ್ಚರಿಸಬಹುದು ಎಸ್ ಗೆ ಏನ್ ಪ್ರಾಬ್ಲಮ್ ಏನಿಲ್ಲ ಇಲ್ಲಿ ಸಿ ಅನ್ನುವ ಅಕ್ಷರಕ್ಕೆ ನಮಗೆ ಪ್ರಾಬ್ಲಮ್ ಅದು ನೋಡೋಣ ಫಸ್ಟ್ ಸಿ ಅನ್ನುವ ವರ್ಡ್ ಹೆಂಗ್ ಉತ್ತರಿಬೇಕು ಅಂದ್ರೆ ನಾವು ಹೆಂಗ್ ಕಂಡುಹಿಡಬೇಕು ಅದು ಸಿ ಅಂತ ಹೇಳಿದಾಗ ನಾವು ಕ ಅಂತ ಹೇಳಿ ಉಚ್ಚರಿಸಬೇಕಾ ಅಥವಾ ಸ ಅಂತ ಉಚ್ಚರಿಸಬೇಕಾ ಈಗ ಒಂದೇ ಒಂದು ವರ್ಡ್ ನೋಡೋಣ ಸಿ ಇ ಎನ್ ಟಿ ಇ ಆರ್ ಇದೇನೋ ಸ್ವಲ್ಪ ಓದಿಯಮ್ಮ ಸೆಂಟರ್ ಆತತ್ ಮೇಡಮ್ ಸೆಂಟರ್ ಆತತ್ತಲ್ಲ ಹೆಂಗ್ ಹೇಳಿದ್ರಿ ಎಸ್ ಇಲ್ಲಿ ಹೇಳಿದ್ರಲ್ಲ ಸಿ ಅಂತ ಹೇಳಿದ್ರಲ್ಲ ಸಿ ಅಂತ ಹೇಳಿದ್ರಲ್ಲ ಮತ್ತೆ ನಾನು ಕ ಅಂತ ನೋಡಿಬಹುದಲ್ಲ ನೀವು ಕೆಂಟರ್ ಅಂತ ಹೇಳಬಹುದಲ್ಲ ಮೇಡಮ್ ನೀವು ಅಲ್ಲಿ ಸಿಇ ಬಂದಾಗ ಅಕಸ್ಮಾತ್ ಸಿಇ ಬಂದಾಗ ಸಿ ಅಂತಂದ್ರೆ ಅನ್ಬಹುದು ಸೇ ಆದ್ರೂ ಅನ್ಬಹುದು ಇಲ್ಲಿ ಎರಡ್ ಹೇಳ್ರಿ ಹೇಳಿ ನೀವು ಹೇಳಿ ನಿಮ್ಗೆ ಎಷ್ಟುವರೆಗೆ ಅರ್ಥ ಆಗಿದೆ ನನಗೆ ಕೂಡ ಗೊತ್ತಾಗುತ್ತೆ ಹೇಳಿ ಇದು ಸಿಇ ಬಂದಾಗ ಸಿಇ ಅಂದ್ರೆ ಇ ಆದ್ರೂ ಬರ್ತತೆ ಇಲ್ಲ ಸಿಇ ಬಂದಾಗ ಸೇ ಅಂತಾನು ಬರ್ತತೆ ಅಂತ ವರ್ಡ್ ಹೇಳಿದ್ರು ಈ ಅನ್ನುವ ನಾನು ಇಲ್ಲಿ ಡೌಟ್ ಕೇಳಿದ್ದೆ ಏನಂದ್ರೆ ಈ ಸಿ ಅನ್ನುವ ಅಕ್ಷರ ಕ ಅಂತಾನು ಬರಬಹುದು ಸ ಅಂತಾನು ಬರಬಹುದು ಇವೆರಡರಲ್ಲಿ ಇರುತ್ತೆ ಫಸ್ಟ್ ಕ ಅಂತ ಉಚ್ಚರಿಸಿ ನೋಡಿ ನಮಗೆ ಆಗ್ಲೇ ಸೆಟ್ ಆಗಲ್ವಲ್ಲ ಕೆಂಟರ್ ಅಂತ ಹೇಳ್ತೀವಿ ಇಲ್ಲಿ ಸೆಂಟರ್ ಅಂದ್ರೆ ಸೆಟ್ ಆಗುತ್ತೆ ಮತ್ ಸೆಟ್ ಆಗುತ್ತಾ ಇಲ್ಲೋ ನನಗೆ ಅದು ಕೂಡ ಕಂಡಿಡಿಯೋಕೆ ಬರೋಲ್ಲ ನನಗೆ ಅಂದಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಬಿಟ್ಬಿಡಿ ಇದನ್ನ ನೋಡಿ ಎಂಟರ್ ಅಂತ ಇದೆಯಲ್ಲ ಇ ಎನ್ ಟಿ ಇ ಆರ್ ಇದನ್ನ ನೋಡಿ ಫಸ್ಟ್ ಇದನ್ನ ನೋಡಿ ಅವಾಗ ನಮಗೆ ಇದು ಆಟೋಮೆಟಿಕ್ ಆಗಿ ಸಾ ಅಂತ ನುಡಿಯಬೇಕಾ ಕ ಅಂತ ನುಡಿಯಬೇಕಾ ಆಟೋಮೆಟಿಕ್ ಬಂದ್ಬಿಡುತ್ತೆ ಓಕೆನಾ ಈಗ ಅದೇ ಸೇಮ್ ಬರಿತೀನಿ ಸಿ ಓ ಎಂ ಇ ಅನ್ನುವ ಪದ ಇದೆಯಲ್ಲ ಇಲ್ಲಿ ಇದನ್ನ ನೋಡಿ ಒಂದ್ಸಲ ಇದನ್ನ ಓದಿ ಒಂದ್ಸಲ ಯಾಕೆ ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್ ತಗೊಂಡಿದೀನಿ ಅಂದ್ರೆ ನಮಗೆ ಕೂಡ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಲ್ವಾ ಇದು ನಿನ್ನೆ ನಮ್ಗೆ ವಿಡಿಯೋ ಮಾಡಿದೀವಲ್ಲ ಲಾಸ್ಟ್ ವಿಡಿಯೋ ಅದ್ರಲ್ಲಿ ಕಮೆಂಟ್ ನಲ್ಲಿ ಕೇಳಿದಾರ ಡೌಟ್ ಅದಕ್ಕಾಗಿ ನಮಗ್ ಕೂಡ ಸಾಲ್ವೇಶನ್ ಆಗ್ಬೇಕು ಈ ಡೌಟ್ ನಮಗ್ ಕೂಡ ಮುಂದೆ ಬರ್ಬಹುದಲ್ವಾ ಅದಕ್ಕಾಗಿ ನಾವು ಅದಕ್ಕ ಸ್ವಲ್ಪ ಕ್ಲಿಯರ್ ಮಾಡ್ಕೊಣ ಸಿ ಓ ಎಂ ಇ ಏನಂತ ಉಚ್ಚರಿಸ್ತೀರಿ ಆಟೋಮೆಟಿಕ್ ಸಿ ಗೆ ಕ ಅಂತ ಹೇಳಿ ಬಂದ್ಬಿಡ್ತಲ್ಲ ನಮ್ಗೆ ಸಮ್ ಅಂತ ಹೇಳ್ಬಹುದಲ್ಲ ಅಲ್ಲ ಬರೋದಿಲ್ಲ ಅದು ನಮ್ಗೆ ಮಿಗತಾ ಇಲ್ಲಿ ಇದೆಯಲ್ಲ ಇಲ್ಲಿ ಮುಂದಿರುವ ಅಕ್ಷರಗಳು ನಮಗೆ ಈ ಅಕ್ಷರವನ್ನು ನುಡಿಯುವುದಕ್ಕೆ ಸಹಾಯ ಮಾಡುತ್ತದೆ ಆಟೋಮೆಟಿಕ್ ಆಗಿ ಕ ಅನ್ಬೇಕಾ ಅಥವಾ ಸ ಅನ್ಬೇಕಾ ಇಲ್ಲಿ ಇಲ್ಲೇ ಇದೆ ನೋಡಿ ಎರಡು ಇಲ್ಲ ಕ ಅಂತ ಹೇಳಿ ಇಲ್ಲಿದೆ ಅದೇ ಸಿ ಅಕ್ಷರ ಇಲ್ಲಿರುವ ಸಿ ಅಕ್ಷರವೇ ಇಲ್ಲಿ ಸೆಂಟರ್ ಸ ಅಂತ ಉಚ್ಚಾರಣೆ ಬರ್ತಾ ಇದೆ ಸಿ ಇಲ್ಲಿ ಸಿ ಅಂದ್ರೆ ಅದೇ ಸೇಮ್ ಅಕ್ಷರ ಕ ಅಂತ ಹೇಳಿ ಉಚ್ಚಾರಣೆ ಬರ್ತಾ ಇದೆ ಅಲ್ವಾ ನಾವ್ ಇಂತದ ಈ ತರ ಇರುವ ವರ್ಡ್ಸ್ ಸ್ವಲ್ಪ ನಾವು ಜಾಸ್ತಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಷ್ಟೇ ಏನಿಲ್ಲ ಆಗ್ಲೇ ನಮ್ ಬಾಯಿ ಕೂಡ ಆ ತರ ಹೋಗಲ್ಲ ಅಲ್ವಾ ಓಕೆನಾ ಅದನ್ನ ಕೂಡ ನಮ್ ನಾಲೆಡ್ಜ್ ನ ಕೂಡ ಸ್ವಲ್ಪ ಇಡ್ಬೇಕು ನಾವು ಎಷ್ಟು ಕಲ್ತ್ರೆ ಕೂಡ ನಮ್ಗಂತೂ ಒಂದು ಹೇಳೋದಕ್ಕೆ ಇರುತ್ತಲ್ಲ ಅದನ್ನ ಕೂಡ ಉಪಯೋಗಿಸ್ಕೊಳ್ಬೇಕು ನೆಕ್ಸ್ಟ್ ವಿ ಅಥವಾ ಡಬ್ಲ್ಯೂ ಈ ಎರಡರಲ್ಲಿ ಡಿಫ್ರೆನ್ಸ್ ಏನು ಎರಡಕ್ಕೆ ಬರ್ತದೆ ಈಗ ನಾವು ರೈಟಿಂಗ್ ಪದ್ಧತಿಯಲ್ಲಿ ಹೋಗ್ಬೇಕಿಲ್ಲಿ ಇನ್ನೊಂದು ಡೌಟ್ ಕೂಡ ಇಲ್ಲಿ ಕ್ಲಿಯರ್ ಆಗ ಈ ಯು ಕೂಡ ಇದ್ರ ಜಾತಿಗೆ ಸೇರಿದ್ದೆ ಇದು ಕೂಡ
ಅದ್ವಾ ಇದು ಕೂಡ ನಾವು ಒಂದೊಂದು ಸಮಯದಲ್ಲಿ ಆ ಅಂತಾನು ನುಡಿತಾ ಇರ್ತೀವಿ. ಈ ಡಬ್ಲ್ಯೂ ಅನ್ನೋದು ಯಾವ ಸಮಯದಲ್ಲಿ ಹೆಚ್ಚು ಯೂಸ್ ಬರುತ್ತೆ, ವಿ ಅನ್ನೋದು ಯಾವ ಸಮಯ. ಈ ವಿ ನೋ ಪ್ರಾಬ್ಲಮ್, ನಾವು ರೈಟಿಂಗ್ ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಯೂಸ್ ಮಾಡಿದೀವಿ ಅಲ್ಲ. ಯಾವ ಅಕ್ಷರ ವಾ ಅಂತವಾ. ಇಲ್ಲಿ ಇನ್ನೊಂದು ನೀವು ಗಮನಿಸ್ಕೋಬೇಕಾಗಿದ್ದು ವಿಷಯ ಏನು ಅಂದ್ರೆ ಆಟು ಅಮ್ಮ ಹಾ ಆಟು ಆ ಇದೆಯಲ್ಲ ಇಲ್ಲಿ ಅಮ್ಮ ಹಾವರೆಗೆ ಇದಾವಲ್ಲ. ಇವ ನಾವ್ ಏನಂತೀವಿ ಸ್ವರಗಳು ವ್ಯಂಜನೆಗಳು ಅಂತೀವಲ್ಲ, ಪ್ಯೂರ್ ಗ್ರಾಮರ್ ಅಂದ್ರೆ ವ್ಯಾಕರಣದಲ್ಲಿ ಹೋದಾಗ ಇವೆಲ್ಲ ನಮಗ್ ಗುರ್ತು ಬರುತ್ತೆ. ಆದ್ರೆ ಇಲ್ಲಿ ನಾವು ಈ ಮೂರು ಅಕ್ಷರಗಳಿಗೆ ಡೌಟ್ ಕ್ಲಿಯರೇಷನ್ ಮಾಡ್ಕೊಳ್ಳೋದಿಕ್ಕೆ ಮಾತ್ರ ಇಲ್ಲಿ ನೋಡೋಣ. ಓಕೆನಾ? ಆ ಟು ಅಮ್ಮ ಹ, ನೆಕ್ಸ್ಟ್ ಕಾ ಟು ಜ್ಞಾದವರೆಗೆ ಇಲ್ಲಿ ಕ್ಷ ತಗೋಣ. ಓಕೆನಾ? ಕಾಣಿಸಲ್ವಲ್ಲ. ಹಾ, ಕ್ಷದವರೆಗೆ ಇಲ್ಲಿ ನಮಗೆ ಎರಡು ನೋಡ್ಬೇಕಿಲ್ಲಿ ಇದೆಯಲ್ಲ, ಸ್ವರಗಳು ವ್ಯಂಜನೆಗಳು ಅಂತೇಳಿ ಹೇಳ್ತೀವಿ ಅಂತ ಹೇಳಿವಲ್ಲ, ಅದನ್ನ ಬಿಟ್ಬಿಡಿ, ಗ್ರಾಮರ್ ಬೇಡ ನಮ್ಗೆ ಇಲ್ಲಿ. ಎದಕ್ಕಂದ್ರೆ ಮತ್ತೆ ಅದಕ್ಕ ಸಪ್ರೇಟ್ ನಮ್ಗೆ ಇನ್ನೂ ಡೌಟ್ಗಳು ಹೆಚ್ಚಾಗುತ್ತೆ. ಈಗ ಇದಕ್ಕೆ ನಾವು ಸಾಲ್ವೇಷನ್ ಮಾಡ್ಕೊಂಡು ನಾವು ಒಂದೊಂದು ಹೆಜ್ಜೆ ಮುಂದೆ ಹಾಕುತ್ತಾ ಹೋಗೋಣ. ಓಕೆನಾ? ಈಗ ಈ ಎರಡು ಇದಾವಲ್ಲ ಇದರಲ್ಲಿ ನಮಗೆ ಹೂ ನೋಡಿದಿವಲ್ಲ, ಇದು ಎರಡನ್ನ ಒಂದ್ಸರಿ ನುಡಿಯಿರಿ ಬಾಯಿಂದ ಹೇಳಿ. ಎರಡಕ್ಕೆ ಏನಾದ್ರೂ ವ್ಯತ್ಯಾಸವಿದೆಯಾ? ನಾವು ಬಾಯಿಂದ ಹೇಳೋದ್ರಲ್ಲಿ ಉಚ್ಚಾರಣೆ ಮಾಡೋದ್ರಲ್ಲಿ ಏನಾದ್ರೂ ಉಚ್ಚಾರಣೆ ಅಂದ್ರೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಇಲ್ಲ ಅಲ್ಲ. ಇದನ್ನ ಹೂ ಅಂತ ಹೇಳ್ತೀವಿ, ಇದನ್ನ ಕೂಡ ವಾ ವಾ ವಿ ವಿ ಹೂವು ಅಂತ ಹೇಳಿ ಬರ್ತಾವಲ್ಲ, ಅದ್ರ ಅದನ್ನ ಕೂಡ ಹೂ ಅಂತಾನೆ ಹೇಳ್ತೀವಿ. ಅದಕ್ಕಾಗಿ ನಾವು ಇಲ್ಲಿ ಯಾವ ಯಾವ ಸಮಯದಲ್ಲಿ ಹೂ ಅನ್ನುವ ಒಂದು ಸೌಂಡ್ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಈಗ ನಾನು ಜಸ್ಟ್ ಯು ಬಗ್ಗೆ ಹೇಳ್ತಾ ಇದ್ದೀನಿ. ಯು ಉಷಾ ಹೇಳಿ, ಉಷಾ ಅಂತ ಹೆಸರು ಬರ್ದಿದ್ದೀನಲ್ಲ, ಇದನ್ನ ಕನ್ನಡದಲ್ಲಿ ಹೆಂಗ್ ಬರೀತೀರಿ? ಊ ಶಾ. ಓಕೆನಾ? ಅರ್ಥ ಆಯ್ತಲ್ಲ? ಸೇಮ್ ವಾ ನೀ ತಾ, ವಾ ನೀ ತಾ. ಓಕೆನಾ? ಅರ್ಥ ಆಯ್ತಲ್ಲ? ಇಲ್ಲಿ ಎದಕ್ ಮತ್ತೆ ವಿ ಇಂದ ಪ್ರಾರಂಭಿಸಿದ್ವಿ, ಇಲ್ಲಿ ಎದಕ್ ಇದು ಇದೆ ಎರಡು ಒಂದೇ ಸೇಮ್ ಅಲ್ವಾ ಅಂತೇಳಿ ನಮಗೆ ಡೌಟ್ ಬರುವುದು. ನಮಗೆ ಈ ಹೂ ಉಪಯೋಗ ಪ್ರಾರಂಭವ ಅಂದ್ರೆ ನಾವು ಉಚ್ಚರಿಸುವ ಪದ್ಧತಿ ಉಚ್ಚರಿಸುವಾಗ ಉಷಾ ಅಂತೇಳಿ ಇದೆ ನಮಗೆ ಬಂದುವಾಗ ಇಲ್ಲಿ ಏನ್ ಮಾಡ್ಬೇಕು, ವಾದಿಂದ ಪ್ರಾರಂಭ ಮಾಡ್ಬೇಕಾ ಅಥವಾ ಯುದಿಂದ ಪ್ರಾರಂಭ ಮಾಡ್ಬೇಕಾ ಅನ್ನೋದು ಆಟೋಮೆಟಿಕ್ ಆಗಿ ಗುರುತಾಗುತ್ತೆ ಅಲ್ವಾ? ಉಷಾ ಇಲ್ವಾ? ಉಮಾ ಅಂತ ಹೇಳಿ, ಉಮಾ ಅಂತ ಹೇಳಿದ್ರೆ ಯು ಎಂ ಎ ಉಮಾ ಅನ್ನುವ ಅಕ್ಷರ ಇದೆ, ಹೆಸರಿದೆಯಲ್ಲ ಇಲ್ಲಿ, ಈ ತರ ಬರೀತೀರ ನೀವು? ಉಮಾ ಅನ್ನುವ ಹೆಸರು ಯಾವ ತರ ಬರೀತೀರಿ? ಕಾಣಿಸಲ್ಲ ಇಲ್ಲಿ, ಉಮಾ ಈ ತರ ಬರೀತೀರಲ್ಲ, ಇದು ರಾಂಗ್ ಅಲ್ವಾ? ಉಮಾ ಅಂದ್ರೆ ಈ ತರ ಬರೆಯೋಲ್ಲ, ನಾವು ಈ ತರನೇ ಬರೆಯುತ್ತೇವೆ. ಅದಕ್ಕಾಗಿ ನಮಗೆ ಈ ಹೂ ಅನ್ನುವ ಸ್ಥಳದಲ್ಲಿ ನಾವು ಯು ಅನ್ನು ಯೂಸ್ ಮಾಡಬೇಕು. ಈ ಹೂ ವಾ ವಾ ವಿ ವಿ ಅನ್ನುವ ಅಕ್ಷರಗಳು ಯಾವಾದ್ರೂ ಮೊದಲಿಡ್ತೀವಲ್ಲ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತೀವಲ್ಲ, ವನಿತಾ ಆಗ್ಬೋದು, ವೀಣಾ ಆಗ್ಬೋದು, ಇನ್ನೊಂದು ಹೆಸರು ಇನ್ನೊಂದು ಹೆಸರು ಯಾವ್ದಾದ್ರು ಸರಿ, ಈ ತರ ಈ ಅಕ್ಷರಗಳು ಹೇಳಿ ಅನ್ನುವಾಗ ಯಾವ ಸಮಯದಲ್ಲಿ. ಈ ಇಂಗ್ಲಿಷ್ ಬಿಟ್ಬಿಡಿ, ಫಸ್ಟ್ ನಾವು ಇಲ್ಲಿ ಕ್ಲಿಯರ್ ಆಗಿರ್ಬೇಕು. ಓಕೆನಾ? ಇಲ್ಲಿ ಕ್ಲಿಯರ್ ಆಯ್ತಲ್ಲ. ಓಕೆ, ಈಗ ಡಬ್ಲ್ಯೂ ಬಗ್ಗೆ ನೋಡೋಣ. ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅನ್ನೋದು ಹೆಚ್ಚಾಗಿ ನಮಗೆ ರೈಟಿಂಗ್ ಪದ್ಧತಿಯಲ್ಲಿ ಕೇವಲ ಒತ್ತಿನ ಪದ ಅಕ್ಷರಗಳು ಒತ್ತಕ್ಷರಗಳು ಒತ್ತಿನ ಕೂಡಿ ಬಂದ ಹೆಸರುಗಳನ್ನು ಬರೆಯುವಾಗ ಡಬ್ಲ್ಯೂ ಅನ್ನು ಮಧ್ಯದಲ್ಲಿ ನಾವು ಸೇರಿಸಿ ಬರಿತೀವಿ ಅಂತ ಹೇಳಿ ಇಷ್ಟು ಮುಂಚೆ ನೋಡಿದಿವಲ್ವಾ?
स्वप्न अंत नोड़ीवल इन सगे वावत्तु स्व पागे नावत्तु ಒತ್ತಕ್ಷರ ಇಲ್ಲಿ ಯಾವುದೇ ಅಕ್ಷರಕ್ಕೆ ಒತ್ತಕ್ಷರ ಬಂದಲ್ಲಿ ಇದನ್ನ ನಾವು ಮಧ್ಯದಲ್ಲಿ ಯೂಸ್ ಮಾಡ್ಕೊಂತೀವಿ ಇಲ್ಲಿ ಮಧ್ಯದಲ್ಲಿ ಸೇರಿಸಬೇಕು ಇದನ್ನ ರೈಟಿಂಗ್ ಪದ್ಧತಿಯಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಇಂಗ್ಲಿಷ್ ರೈಟಿಂಗ್ ರೀಡಿಂಗ್ ನಲ್ಲಿ ರೀಡಿಂಗ್ ಪದ್ಧತಿಯಲ್ಲಿ ಅಂದ್ರೆ ಇಂಗ್ಲಿಷ್ ಟು ಇಂಗ್ಲಿಷ್ ನಾವು ಈಗ ಕಲಿತಾ ಇದೀವಲ್ಲ ಶನ್ ಕೆನ್ ಮೆನ್ ಅಂತ ಹೇಳಿ ನೋಡ್ತಾ ಇದೀವಲ್ಲ ಲಾಸ್ಟ್ ಕ್ಲಾಸ್ಗಳಲ್ಲಿ ಹೆಚ್ಚಾಗಿ ಈ ಡಬ್ಲ್ಯೂ ಅನ್ನುವ ಅಕ್ಷರಗಳು ವಾಟ್ ವೇರ್ ವೈ ಅಂತ ಹೇಳಿ ನಮಗೆ ವರ್ಡ್ಸ್ ಇರುತ್ತಲ್ಲ ಇಂಗ್ಲಿಷ್ ಟು ಇಂಗ್ಲಿಷ್ ನಲ್ಲಿ ಇದು ನಮಗೆ ಹೆಚ್ಚು ಯೂಸ್ ಆಗುತ್ತೆ ಕನ್ನಡ ಟು ಇಂಗ್ಲಿಷ್ ಅಂದ್ರೆ ಹೆಸರಿನ ಪದ್ಧತಿಯಲ್ಲಿ ನಮಗೆ ಒತ್ತಿನ ಪದ್ಧತಿಯಲ್ಲಿ ಈ ಡಬ್ಲ್ಯೂ ಅನ್ನೋದು ಯೂಸ್ ಮಾಡ್ಕೊಂತೀವಿ ಇದೇ ನಮಗೆ ಮೇನ್ ಅಕ್ಷರ ಆಗಿ ನಿಲ್ಲುವುದು ಇಂಗ್ಲಿಷ್ ಟು ಇಂಗ್ಲಿಷ್ ನಲ್ಲಿ ಅರ್ಥ ಆಯ್ತಲ್ಲ ರೀಡಿಂಗ್ ಇಂಗ್ಲಿಷ್ ರೈಟಿಂಗ್ ಇಂಗ್ಲಿಷ್ ನಲ್ಲಿ ನಮಗೆ ರೈಟಿಂಗ್ ಇಂಗ್ಲಿಷ್ ನಲ್ಲಿ ಈ ಡಬ್ಲ್ಯೂ ಅನ್ನುವ ಅಕ್ಷರ ಎಷ್ಟಾದ್ರೂ ಸರಿ ನಮಗೆ ಒತ್ತಕ್ಷರಗಳಲ್ಲಿ ಯೂಸ್ ಆಗುತ್ತೆ ಇನ್ನು ವಿ ಮತ್ತು ಯು ಅನ್ನೋದು ಇಲ್ಲಿ ಸ್ವರಗಳು ವ್ಯಂಜನೆಗಳು ಅಂತೇಳಿ ನಾವು ಈ ತರ ನಮ್ಗೆ ಹೆಸರು ಗೊತ್ತಿಲ್ಲ ನಾವೇನು ಓದಿಲ್ಲ ನಮಗೆ ವ್ಯಾಕರಣ ಗೊತ್ತಿಲ್ಲ ಅಂತ ಅಂದಲ್ಲಿ ನಾವೇನ್ ಮಾಡ್ಬೇಕು ಸಿಂಪಲ್ ಆಗಿ ಆ ಟು ಅಮ್ಮ ಅವರಿಗೆ ಕಾ ಟು ಜ್ಞಾನವರಿಗೆ ನಾವು ಕಲ್ತಿರ್ತೀವಲ್ವಾ ಅದನ್ನ ಕಲ್ತ್ರೆ ಅಲ್ಲ ಇಲ್ಲಿವರೆಗೆ ಬರೋದು ಅದರಲ್ಲಿ ಸಿಂಪಲ್ ಆಗಿ ಒಂದು ಗುರ್ತಿಟ್ಕೋಬೇಕಷ್ಟೇ ಊ ಅನ್ನುವ ಅಕ್ಷರದಿಂದ ಒಂದು ಹೆಸರು ಯಾವ್ದಾದ್ರು ಸರಿ ಇನ್ನ ಇಂಗ್ಲಿಷ್ ಟು ಇಂಗ್ಲಿಷ್ ಹೇಳಿಲ್ಲ ನಿಮ್ಗೆ ಜಸ್ಟ್ ರೈಟಿಂಗ್ ಇಂಗ್ಲಿಷ್ ಅಂದ್ರೆ ಹೆಸರುಗಳು ಬರೆಯುವ ಪದ್ಧತಿಯಲ್ಲಿ ಮಾತ್ರ ಇವೆರಡು ಕಡೆ ನಿಮ್ಗೆ ಡಿಫ್ರೆನ್ಸ್ ಹೇಳಿದೀನಿ ಊ ಈ ಅಕ್ಷರದಿಂದ ಮೊದಲಿಡುವ ಒಂದು ಹೆಸರು ಯಾವ್ದಾದ್ರು ಬರೆದ್ರೆ ನೀವು ಯು ಅಂತ ಹೇಳ್ಬೇಕು ಊ ವಾವಿಯಲ್ಲಿ ಈ ತರ ಊ ಆದ್ರೂ ನಾವು ಯೂಸ್ ಮಾಡ್ಬೇಕು ಅನ್ಕೊಂಡ್ರೆ ವಿ ಯು ಅಂತ ಕೂಡ ಹೇಳ್ಬೋದು ಅರ್ಥ ಆಯ್ತಲ್ಲ ಅರ್ಥ ಆಯ್ತಲ್ಲ ಈಗ ಈಗ ನಮ್ ಕ್ಲಾಸ್ ಅಲ್ಲಿ ಇದು ಜಸ್ಟ್ ಎಚ್ ಅನ್ನುವ ಅಕ್ಷರ ಎ ಟು ಜೆಡ್ ಗೆ ಜೋಡಿಸುವುದು ಲಾಸ್ಟ್ ವಿಡಿಯೋದಲ್ಲಿ ನೋಡಿದೀವಿ ಈಗ ಐ ಅನ್ನುವ ಅಕ್ಷರವನ್ನು ಎ ಟು ಜೆಡ್ ಅಕ್ಷರಗಳಿಗೆ ಜೋಡಿಸಿ ಈಗ ನೋಡೋಣ ನಾವು ಓಕೆನಾ ಫಸ್ಟ್ ಎ ಬಿ ಸಿ ಡಿ ಬರೆದುಕೊಳ್ಳೋಣ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ T U V W X Y Z ಅರ್ಥ ಆಯ್ತಲ್ಲ ಈ ಎಲ್ಲ ಅಕ್ಷರಗಳಿಗೆ ನಾವು ಐ ಅನ್ನು ಸೇರಿಸಿ ಅದನ್ನ ಯಾವ ತರ ಉಚ್ಚರಿಸಬೇಕು ಯಾವ ತರ ಸೌಂಡ್ ಬರುತ್ತೆ ಇದೇ ತರ ಉಚ್ಚರಿಸಬೇಕು ಅಂತ ಹೇಳಿ ಫಿಕ್ಸ್ ಆಗ್ಬಾರ್ದು ಸೌಂಡ್ ಯಾವ ತರ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ ಅನ್ನೋದನ್ನ ಮಾತ್ರ ಇಲ್ಲಿ ನೋಡ್ಬೇಕು ಓಕೆನಾ ಎಲ್ಲ ಎ ಟು ಜೆಡ್ ಅಕ್ಷರಗಳಿಗೆ ಐ ಅನ್ನುವ ಅಕ್ಷರವನ್ನು ಜೋಡಿಸ್ತಾ ಬರಬೇಕು ಐ ಎ ಐ ಬಿ ಐ ಸಿ ಐ ಡಿ ಐ ಇ ಐ ಎಫ್ ಐ ಜಿ ಐ ಎಚ್ ಐ ಐ ಐ ಜೆ ಐ ಕೆ ಐ ಎಲ್ ಐ ಎಂ ಐ ಎನ್ ಐ ಓ ಐ ಪಿ ಐ ಕ್ಯೂ ಐ ಆರ್ ಐ ಎಸ್ ಐ ಟಿ ಐ ಯು ಐ ವಿ ಐ ಡಬ್ಲ್ಯೂ ಐ ಎಕ್ಸ್ ಐ ವೈ ಐ ಜೆಡ್ ಅರ್ಥ ಆಯ್ತಲ್ಲ ಈಗ ಸೌಂಡ್ ಯಾವ ತರ ಐ ಅಂದ್ರೆ ಏನು ಹಾ ಹಂಗಲ್ಲಮ್ಮ ನಾನು ಹೇಳಿದ್ದಿಲ್ಲ ಸೌಂಡ್ ಹೇಳ್ತಾ ಇದ್ದೀನಿ ಅಷ್ಟೇ ಅರ್ಥ ಹೇಳ್ತಾ ಇಲ್ಲ ಸೌಂಡ್ ಇ ಅನ್ನುವ ಸೌಂಡ್ ಎ ಅನ್ನುವ ಸೌಂಡ್ಗೆ ಏನ್ ಬರುತ್ತೆ ಆ ಅಂತ ಹೇಳ್ಬಹುದು ಅಥವಾ ಎ ಅನ್ನುವ ಕೂಡ ಹೇಳ್ಬಹುದು ಅಥವಾ ಯಾ ಅಂತಾನು ಹೇಳ್ಬಹುದು ಅಲ್ವಾ ಅರ್ಥ ಆಯ್ತಲ್ಲ ಈ ಎರಡು
ಯಾ ಅಂತಾನು ಹೇಳ್ಬೋದು, ಅದು ಯಾವಾಗ ಯಾವ ಸಮಯದಲ್ಲಿ ಅನ್ನೋದನ್ನ ನಾವು ಇಲ್ಲಿ ಗಮನ ಕೊಟ್ಟು ಕೇಳ್ಬೇಕು. ಅದು ಯಾವಾಗ ಬರುತ್ತೆ ಅಂದ್ರೆ ವರ್ಡ್ಸ್ ಅಂದ್ರೆ ಅಕ್ಷರಗಳು 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 ಜೋಡಿಸಿ ಒಂದು ಪದವಾಗಿ ತಯಾರು ಮಾಡ್ತೀವಲ್ಲ, ಅವಾಗ ಆ ಪಕ್ಕದಲ್ಲಿ ಅಂದ್ರೆ ಈ ಕಡೆ ಸೈಡ್ ಆದ್ರೂ ಆ ಕಡೆ ಸೈಡ್ ಆದ್ರೂ ಬಂದಲ್ಲಿ ಆ ತರ ನಮಗೆ ಚೇಂಜ್ ಆಗುತ್ತೆ. ಅರ್ಥ ಆಯ್ತಲ್ಲ? ಈಗ ನಾವು ಈ ಅಕ್ಷರಗಳು ಬಿಡಿ ಬಿಡಿಯಾಗಿ ಏ ಒಂದೇ ಅಕ್ಷರಕ್ಕೆ ಆ ಅನ್ಬಹುದು ಅಥವಾ ಎ ಅನ್ಬೋದು ಅಥವಾ ಯಾ ಅನ್ಬೋದು ಅಂತೇಳಿ ಬಿಡಿ ಬಿಡಿಯಾಗಿ ಕಲ್ತಿದೀವಲ್ಲ. ಮತ್ತೆ ಅದರ ಪಕ್ಕದಲ್ಲಿ ಬಂದ ಅಕ್ಷರ ಅಲ್ಲಿ ಆ ಇಡ್ಬೇಕಾ ಎ ಇಡ್ಬೇಕಾ ಯಾ ಇಡ್ಬೇಕಾ ಅನ್ನೋದನ್ನ ನಾವು ಇಲ್ಲಿ ಡಿಸೈಡ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಈಗ ಐ ಎ ಯಾ. ಅರ್ಥ ಆಯ್ತಲ್ಲ? ಐ ಯಾ ಬರ್ದಿಲ್ಲ ಇಲ್ವಿ? ಇಲ್ಲಿ ಬರ್ದಿದೀವಲ್ಲ ಪಕ್ಕದಲ್ಲಿ. ಐ ಬಿ ಇಬ್, ಐ ಬಿ ಇಬ್ ಸೇಮ್ ಉಚ್ಚಾರಣೆ ಏನ್ ಚೇಂಜ್ ಆಗಲ್ಲ. ಎಲ್ಲಿ ಹೋದ್ರೆ ಕೂಡ ನಮಗೆ ಬಿ ಸಿ ಡಿ ಇ ಎಫ್ ಅದು ಸೇಮ್ ಇರುತ್ತೆ, ಇಲ್ಲಿ ನಮಗೆ ಚೇಂಜ್ ಆಗುತ್ತೆ. ಐ ಸಿ ಇಕ್, ಐ ಡಿ ಇಸ್ ಅಂತ ಕೂಡ ಹೇಳ್ಬೋದು. ಇವಾಗ ಐ ಸಿ ಸಿ ಐಸ್ ಅಂತ ಹೇಳಿ ಹೇಳ್ತೀವಿ ಇಲ್ವಾ? ಹಾ, ಸ ಅಂತಾನು ಹೇಳ್ಬೋದು, ನೋ ಪ್ರಾಬ್ಲಮ್ ಅಲ್ವಾ. ಐ ಡಿ ಎಡ್, ಐ ಇ ಇ ಅಂತಾನು ಹೇಳ್ಬೋದು. ಐ ಇಫ್, ಐ ಎಫ್ ಇಫ್, ಐ ಜಿ ಇಗ್, ಐ ಹೆಚ್ ಇಹ, ಐ ಐ ಇನೆ. ಅಲ್ಲಿ ಏನ್ ಚೇಂಜ್ ಆಗೋದಿಲ್ಲ, ಒತ್ತಿ ಬರೋದಕ್ಕೆ ಇದು ಒತ್ತಕ್ಷರ ಏನಲ್ವಲ್ಲ. ಐ ಜೆ, ಐ ಜೆ ಇಜ್, ಐ ಕೆ ಇಕ್, ಐ ಎಲ್ ಇಲ್, ಐ ಎಂ ಇಂ. ಇಂ ಐ ಎನ್ ಇನ್. ಅರ್ಥ ಆಯ್ತಲ್ಲ? ಐ ಓ ಇಯೋ, ಐ ಪಿ ಇಪ್, ಐ ಕ್ಯೂ ಇದಕ್ಕೇನ್ ಬರ್ತತ್ ಹೇಳಿ? ಕಾಗೆ ವಾವತ್ತು. ಇಕ್ವ್. ಐ ಆರ್ ಇರ್, ಐ ಎಸ್ ಇಸ್, ಐ ಟಿ ಇಟ್, ಇಟ್, ಐ ಯು ಇ ಮತ್ತು ಯಾ ಇ ಬರುತ್ತಲ್ಲ ಯು, ಐ ವಿ ಯು, ಐ ಡಬ್ಲ್ಯೂ ಸೇಮ್ ಯು, ಐ ಎಕ್ಸ್ ಎಕ್ಸ್, ಐ ವೈ ಎಯ್, ಐ ಜೆಡ್ ಇಸ್ ಝ್ ಅಂತ ಹೇಳಿ ಹೇಳ್ಬೇಕು. ಅರ್ಥ ಆಯ್ತಲ್ಲ? ಈಗ ನಿಮ್ಗೊಂದು ಡೌಟ್ ಬರ್ಬೇಕು ಇಲ್ಲಿ. ಈ ಐ ಅನ್ನುವ ಪ್ಲೇಸ್ ನಲ್ಲಿ ಈ ಎ ಬಿ ಸಿ ಡಿ ಎಲ್ಲ ಜೋಡಿಸ್ತಾ ಇದೀವಲ್ಲ ನಾವು, ಓಕೆನಾ? ಈಗ ಮಧ್ಯದಲ್ಲಿ ಒಂದೊಂದು ಹೆಸರು ನೋಡ್ಕೊಳ್ಳಿ, ಇದೇ ಸೇಮ್ ಬಂದಲ್ಲಿ ಇಲ್ಲಿ ವಿವರಿಸ್ತೀನಿ. ಇದೇ ಮಧ್ಯದಲ್ಲಿ ಎ ಜೋಡಿಸ್ತೀವಲ್ವಾ, ಆ ಅಂತ ಹೇಳ್ತೀನಿ. ಇದು ಸೇಮ್ ಇರುತ್ತೆ ಈ ಕಡೆ ಸೈಡ್, ಇಲ್ಲಿ ಎ ಬಿ ಸಿ ಡಿ ಚೇಂಜ್ ಆಗ್ತಾ ಬರ್ತಾ ಇದೆಯಲ್ಲ. ಬಿ ಅಂತ ಹೇಳಿದಾಗ ಏನಾಯ್ತು,
ಬಾಯ್ತು ಹಾ ಸಿ ಅಂತ ಹೇಳಿದಾಗ ಸ ಅನ್ಬಹುದು ಅಥವಾ ಕ ಅನ್ಬಹುದು ಅದೇ ಸೇಮ್ ಡಿ ಅಂತ ಹೇಳಿದಾಗ ಡ ಅನ್ಬಹುದು ಅಥವಾ ಡೇ ಅಂತಾನು ಹೇಳ್ಬಹುದು ಇದೇ ತರ ನೀವು ಇಲ್ಲಿ ಇಷ್ಟೆಲ್ಲ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಕೂಡ ಇಲ್ಲ ಇಲ್ಲೇ ಒಂದೊಂದು ಅಕ್ಷರಕ್ಕೆ ನಮಗೆ ಎಲ್ಲ ಅಕ್ಷರ ನಾವು ಬರಿದ ನುಡಿತಾ ಹೋಗ್ಬೇಕು ಅಷ್ಟೇ ಏನಿಲ್ಲ ಇ ಯ ಸೇಮ್ ಅದೇ ತರ ಇ ಎಫ್ ಫ ಅಂತ ಹೇಳಿದೀವಿ ಅಲ್ವಾ ಅದೇ ತರ ಜಿ ಗ ಆಯ್ತು ಅದೇ ತರ ಹೆಚ್ ಹ ಆಯ್ತು ಐ ಅದೇ ಜೆ ಅನ್ರಿ ಜ ಆಗುತ್ತೆ ಅಲ್ವಾ ಈ ಪ್ಲೇಸ್ ನಲ್ಲಿ ಎ ಬಂದ್ರೆ ಮೇನ್ ಆಗಿ ಇಲ್ಲಿ ನೋಡಿ ಇಲ್ಲಿ ಐ ಎಕ್ಸ್ ಬಂದಿದೆ ಇಕ್ಸ್ ಅಂತ ಹೇಳಿದೀವಿ ಅದೇ ಇಲ್ಲಿ ಫಸ್ಟ್ ಏನ್ ಬಂದಿತ್ತು ಎ ಬಂತಲ್ಲ ಅಗ್ಸ್ ಅಂತ ಹೇಳಿದಿವೆ ಇಲ್ವಾ ಅದೇ ತರ ಇಲ್ಲಿ ಬಿ ಬಂತು ಸೆಕೆಂಡ್ ವಿಡಿಯೋದಲ್ಲಿ ನೋಡ್ತಾ ಇದೀವಲ್ಲ ನಾವು ಲೈನ್ ಆಗಿ ಒಂದೊಂದು ವಿಡಿಯೋ ಇಲ್ಲೇ ನಮ್ಗೆ ಎಲ್ಲ ಉಚ್ಚಾರಣೆ ಬಂದ್ಬಿಡುತ್ತೆ ನೋಡಿ ಅಲ್ವಾ ಇದೇ ಒಂದೇ ಎಕ್ಸ್ ತಗೋಣ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದೇ ಅಕ್ಷರ ತಗೋಣ ಇಲ್ಲಿ ಓಕೆನಾ ಬಿ ಎಕ್ಸ್ ಬಿಕ್ಸ್ ಆಯ್ತು ಅದೇ ಸಿ ಎಕ್ಸ್ ಕಕ್ಸ್ ಆಯ್ತಾ ಇಲ್ವಾ ಅದೇ ಡಿ ಎಕ್ಸ್ ಡಕ್ಸ್ ಇ ಎಕ್ಸ್ ಇನ್ನೊಂದ್ ಯಾವ್ದಾದ್ರು ತಗೊಳ್ಳಿ ಇಲ್ಲಿ ನೋಡಿ ನಮಗೆ ಅಂದ್ರೆ ಉಚ್ಚಾರಣೆ ಚೆನ್ನಾಗಿ ಬರುತ್ತೆ ಅಂತಂದ ಹೇಳಿ ನೋಡಿ ಒಂದ್ ಅಕ್ಷರ ಯಾವ್ದಾದ್ರು ಸರಿ ಟಿ ಆಗ್ಬಹುದು ಟಿಗೆ ಎ ಬಿ ಸಿ ಡಿ ಎ ಟಿ ಅಟ್ ಆಯ್ತು ಅದೇ ಬಿ ಟಿ ಬಟ್ ಅಂತ ಸಿ ಟಿ ಡಿ ಜಸ್ಟ್ ಎರಡೆರಡು ಅಕ್ಷರ ಇಲ್ಲಿ ನಮ್ಗೆ ಅದೇ ಸೇಮ್ ಸೌಂಡ್ ಬರ್ತೈತಲ್ಲ ಅಂತಂದ ಹೇಳಿ ನಮ್ಗೆ ಬಟ್ ಅಂದ್ರೆ ಬಿ ಯು ಟಿ ಬಟ್ ಅಲ್ಲ ಅಂತೇಳಿ ನಾವು ಡೌಟ್ ಹಾಕೋಬಾರ್ದು ಜಸ್ಟ್ ನಾವು ಎರಡು ಅಕ್ಷರ ಇಲ್ಲಿ ಕಲಿತಾ ಇದೀವಿ ಅದಕ್ಕೆ ಉಚ್ಚಾರಣೆ ಹೆಂಗ್ ಬರುತ್ತೆ ಅಂತ ನೋಡ್ತಾ ಇದೀವಿ ಡಿ ಟಿ ಅದೇ ಇ ಯಾವ್ದಾದ್ರು ಅಕ್ಷರ ತಗೊಳ್ಳಿ ಇದೇ ಅಲ್ಲ ಅದೇ ತರ ಹೆಚ್ ತಗೊಳ್ಳಿ ಇಲ್ಲ ಐ ಇಲ್ಲ ಜೆ ಯಾವ್ದಾದ್ರು ಸರಿ ನಮ್ಗೆ ಯಾವ ಅಕ್ಷರ ನನಗೆ ಈಸಿ ಅನಿಸುತ್ತೆ ಎಲ್ ಟಿ ನೋಡಿ ಎಂ ಎಂ ಟಿ ಎನ್ ಟಿ ಎಂಟ್ ಎಂಟ್ ಅಂತ ಹೇಳ್ತೀವಲ್ಲ ಎನ್ ಟಿ ನಟ್ ಇದೇ ತರ ನಾವು ಜೋಡಿಸ್ಕೊಂತ ಹೋದ್ರೆ ನಮಗೆ ಅಲ್ಲಿ ಅಂದ್ರೆ ದೊಡ್ಡ ವರ್ಡ್ಸ್ ಬಂದಲ್ಲಿ ನಮಗೆ ಸ್ವಲ್ಪ ಆಸ್ಕಾರವಿರುತ್ತೆ ಅದಕ್ಕಾಗಿ ಇದು ನಾವು ಕ್ಲಿಯರ್ ಆಗಿ ಒಂದೊಂದು ಅಕ್ಷರ ಐ ಎ ಐ ಬಿ ಇಬ್ ಐ ಸಿ ಇಕ್ ಐ ಡಿ ಇಡ್ ಐ ಇ ಅಂತೇಳಿ ಕಲಿತಾ ಹೋಗ್ತೀವಿ ಅಂತ ಅಷ್ಟೇ ಏನಿಲ್ಲ ನಮ್ಗೆ ಏನು ಬರೋದಿಲ್ಲ ಅಂತೇಳಿ ನಾವು ಡಿಸಪಾಯಿಂಟ್ಮೆಂಟ್ ಆಗದಂಗ ಇವು ಒಂದೊಂದೊಂದೊಂದು ಕಲಿತಾ ಹೋಗ್ಬೇಕು ಅದೇ ಇಂಗ್ಲಿಷ್ ಆಟೋಮೆಟಿಕ್ ಆಗಿ ಈಸಿ ಆಗಿ ಬರುತ್ತೆ ಅದಕ್ಕಾಗಿ ಇವ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಷ್ಟೇ ಏನಿಲ್ಲ ಇದೇ ಇಂಗ್ಲಿಷ್ ಅಂತೇಳಿ ನಾವು ಫಿಕ್ಸ್ ಆಗಬಾರ್ದು ಏನ್ ಈ ತರ ಇದ ಅಂತೇಳಿ ಓಕೆನಾ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದೀನಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇಂಗ್ಲಿಷ್ ಬರುತ್ತಾ ಅಂತೇಳಿ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೇನೆ ನಮಗೆ ಇಲ್ಲಿರೋ ಒಂದೊಂದು ಉಚ್ಚಾರಣೆ ಒಂದೊಂದು ಸೌಂಡ್ ನಮಗೆ ಅಲ್ಲಿ ಹೆಲ್ಪ್ ಆಗುತ್ತೆ ಲಾಸ್ಟ್ ಕ್ಲಾಸ್ಗಳಲ್ಲಿ ನೋಡಿರ್ತೀರಿ ನೀವು ವೆಬ್ಸೈಟ್ ನಲ್ಲಿ ಕಳಿಸಿದೀನಲ್ಲ ಆ ವಿಡಿಯೋದಲ್ಲಿ ನೋಡಿರ್ತೀರಿ ನೀವು ಅಂದ್ರೆ ಶನ್ ಎಸ್ ಎಸ್ ಐ ಓ ಎನ್ ಶನ್ ಪ್ಲಸ್ ಟಿ ಐ ಓ ಎನ್ ಶನ್ ಅಂತೇಳಿ ನಿಮಗೆ ಉಚ್ಚಾರಣೆ ಅಲ್ಲಿ ವರ್ಡ್ಸ್ ಪ್ಯೂರ್ ಆಗಿ ಬರಿತಾ ಇದೀವಲ್ಲ ಕಲಿತಾ ಇದೀವಲ್ಲ ಅದ್ರಲ್ಲಿ ಇವೇ ಸೌಂಡ್ಸ್ ಯೂಸ್ ಆಗುತ್ತೆ ನಮಗೆ ಇವೇ ಸೌಂಡ್ಸ್ ಸ್ವಲ್ಪ ಚೇಂಜ್ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೀವಲ್ಲ ನಾವು ಅಲ್ಲಿಂದ ಇಲ್ಲಿಗೆ ನಾವು ಅಂದ್ರೆ ರೈಟಿಂಗ್ ಇಂಗ್ಲಿಷ್ ನಿಂದ ರೀಡಿಂಗ್ ಇಂಗ್ಲಿಷ್ ನಲ್ಲಿ ಚೇಂಜ್ ಆದಾಗ ರೀಡಿಂಗ್ ಇಂಗ್ಲಿಷ್ ನಿಂದ ನಮಗೆ ಈ ವರ್ಡ್ಸ್ ರೀಡಿಂಗ್ ಪದ್ಧತಿಯಲ್ಲಿ ಚೇಂಜ್ ಆದಾಗ ನಮ್ಗೆ ಎಷ್ಟೋ ಇಂಪ್ರೂವ್ ಕಾಣಿಸ್ತಾ ಇದೆಯಲ್ಲ ಅದೇ ತರ ನಮ್ಗೆ ಮುಂದೆ ಹೋಗುತ್ತೆ ಅಷ್ಟೇ ಇದೆಲ್ಲ ಬೇಸಿಕ್ ಅನ್ಮಾತು ನಾವು ಚಿಕ್ಕ ಮಕ್ಕಳ ತರ ನಾವು ಸಣ್ಣ ಈ ತರ ಪ್ರಾಕ್ಟೀಸ್ ಮಾಡೋದಕ್ಕೆ ಇದು ನಮಗೆ ಹೆಲ್ಪ್ ಆಗುತ್ತದೆ ಓಕೆನಾ ಅರ್ಥ ಆಯ್ತಲ್ಲಮ್ಮ ಇದರಿಂದ ಇಂಗ್ಲಿಷ್ ಕಲಿತೀವ ಅಂತ ಮಾತ್ರ ಡೌಟ್ ಆಗ್ಬೇಡ್ರಿ ಇಲ್ಲಿ ನಾವು ಜಸ್ಟ್ ಉಚ್ಚರಿಸುವ ಪದ್ಧತಿ ಅಂದ್ರೇನು ಉಚ್ಚರಿಸೋದಿಕ್ಕೆ ಸೌಂಡ್ ನಮ್ಗೆ ಐಡಿಯಾ ಬರೋದಿಕ್ಕೆ ಈಗ ಈ ಅಂತ ಕಂಡ್ರೆ ನಮಗೆ ಟಕ್ ಅಂತ ಐಡಿಯಾ ಬರೋದಿಕ್ಕೆ
ಐ ಅಂದ್ರೆ ಐಎ ಅಂತ ಹೇಳ್ತಾ ಇರ್ತೀವಲ್ಲ ಯಾವಾಗ್ಲೂ ನಾವು, ಎ ಅಂದ್ರೆ ಏನೇ ಅಂತ ಹೇಳ್ತಾ ಇರ್ತೀವಿ, ಏನಿಂದ ಪ್ರಾರಂಭ ಆಗುತ್ತೆ ಅಂತೇಳಿ. ಯಾವ ಯಾವ ಸಮಯದಲ್ಲಿ ಈ ತರ ಎರಡು ಮೂರು ತರಹದ ಸೌಂಡ್ ಬರ್ತಾ ಇರುತ್ತೆ, ಒಂದ್ಸರಿ ಟ್ರೈ ಮಾಡೋಣ. ಟ್ರೈ ಮಾಡೋದಕ್ಕೆ ನಮಗೆ ಆಸ್ಕಾರವಿರುತ್ತೆ ಅಷ್ಟೇ, ಏನಿಲ್ಲ. ಓಕೆನಾ? ಓಕೆ.